ತುಮಕೂರಿನ ಅಮಾನಿಕೆರೆಯಲ್ಲಿ ಇಂದು ಬೆಳಗ್ಗೆ ಜೀನಿ ಹೆಲ್ತ್ ಮಿಲೆಟ್ ಮಿಕ್ಸ್ನ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಪ್ರಚಾರ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಜೀನಿ ಮಿಲೆಟ್ನ ಮಾಲೀಕರಾದ ದಿಲೀಪ್ ಕುಮಾರ್ ಹಾಗೂ ಕರ್ನಾಟಕ ಜೀನಿ ಹೆಲ್ತ್ ಮಿಲೆಟ್ ಮಿಕ್ಸ್ನ ಝೋನಲ್ ಹೆಡ್ ಹಾಗೂ ತುಮಕೂರು ಜೀನಿ ವಿತರಕರಾದಂತಹ ಮತ್ತು ನಮ್ಮ ಕರ್ನಾಟಕ ಸುದ್ದಿ ವಾಹಿನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಜೀನಿ ಜಗದೀಶ್ ಬಾಬು ಅವರು ಭಾಗವಹಿಸಿದ್ರು. ಇದೇ ವೇಳೆ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಗ್ರಾಹಕರಿಗೆ ಆಗುವ ಅನುಕೂಲಗಳು ಹಾಗೂ ಹಾಲಿನ ಪೌಡರ್ನ ತಯಾರಿಕಾ ವಿಧಾನವನ್ನು ಮಾಲೀಕರಾದ ದಿಲೀಪ್ ಕುಮಾರ್ ಅವರೇ ವಿವರಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಗ್ರಾಹಕರು ಜೀನಿ ಬಳಸಿ ಆರೋಗ್ಯವಂತರಾಗಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇದೇ ವೇಳೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ನ ಸಿಬ್ಬಂದಿ ವರ್ಗದವರು ಹಾಗೂ ಏಂಜಲ್ಸ್ ಮಾರ್ಕೆಟಿಂಗ್ನ ಎಲ್ಲಾ ಸಿಬ್ಬಂದಿಗಳು ಭಾಗಿಯಾಗಿ ಹೊಸ ಉತ್ಪನ್ನದ ಬಗ್ಗೆ ಗ್ರಾಹಕರಿಗೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾದರು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಬೆಸ್ಟ್ ಫುಡ್ ಪ್ರಾಡಕ್ಟ್ ಆದಂತಹ ಜೀನಿ ಪ್ರಾಡಕ್ಟ್ಸ್ನ ಇಂದು ತುಮಕೂರಿನ ಅಮಾನಿಕೆರೆಯಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬನ್ನಿ, ಸ್ವತಃ ಜೀನಿ ಮಾಲೀಕರಾದಂತಹ ದಿಲೀಪ್ ಕುಮಾರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ಇವತ್ತು ಯಾವ್ಯಾವ ಪ್ರಾಡಕ್ಟ್ಸ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಸರ್? ಮೇಡಮ್, ಇವತ್ತು ತುಮಕೂರು ಅಮಾನಿಕೆರೆ ಹತ್ರ ನಮ್ಮ ಸಿರಿಧಾನ್ಯದ ಹಾಲಿನ ಪೌಡರ್ ಮಾತ್ರ ಪ್ರಮೋಷನ್ ಮಾಡ್ತಾ ಇದ್ದೀವಿ ಮೇಡಮ್. ಯಾಕೆ ಅಂತಂದ್ರೆ ನಾವು ಜನಗಳಿಗೆ ಹೇಳ್ಕೊಡ್ತಾ ಇದ್ದೀವಿ, ಟೇಸ್ಟ್ ಕೊಡ್ತಾ ಇದ್ದೀವಿ. ಟೇಸ್ಟ್ ಇಷ್ಟ ಆಯ್ತಾ, ನಮ್ಮ ಬಾಕ್ಸ್ ತಗೊಂಡೋಗಿ ಒಂದು ಬಾಕ್ಸ್ ಬಂದು 315 ರೂಪಾಯಿ, ಒಂದು ವಾರ ಯೂಸ್ ಮಾಡಿ, ನಿಮಗೆ ಟೇಸ್ಟ್ ಇಷ್ಟ ಆಗಲಿಲ್ಲ, ನಿಮ್ಮ ಮಕ್ಕಳು ಕುಡಿಲಿಲ್ಲ ಅಂದರೆ ವಾಪಸ್ ತಂದು ಕೊಡಿ, ಮುಂದಿನ ವಾರ ಇಲ್ಲೇ ಬರ್ತೀವಿ ಅಂತ ಹೇಳ್ಕೊಡ್ತಾ ಇದ್ದೀವಿ ಮೇಡಮ್. ಸರ್ ಓಕೆ, ಅದು ಮಕ್ಕಳಿಗೆ ಮಾತ್ರನಾ? ಆಗಲೇ ನೋಡಿದೆ, ಇನ್ಫ್ಯಾಂಟ್ಸ್ಗೂ ಕೂಡ ಒಂದು ಪ್ರಾಡಕ್ಟ್ ಇತ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಇದು ಮಕ್ಕಳೇ ಅಂತಲ್ಲ ಮೇಡಮ್, ಸಿರಿಧಾನ್ಯದ ಹಾಲು ಅಂದರೆ ಸಿರಿಧಾನ್ಯದಿಂದ ತಯಾರಾದಂಥ ಹಾಲಿನ ಪೌಡ್ರು, ಮಕ್ಕಳೇ ಅಂತಲ್ಲ, ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ಪ್ರತಿಯೊಬ್ಬರು ಕುಡಿಬೋದು ಮೇಡಮ್, ಇದು ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್, ಇನ್ಫ್ಯಾಂಟ್ಸ್ಗೂ ಕೂಡ ಒಂದು ಪ್ರಾಡಕ್ಟ್ ಇತ್ತು, ನಾನು ಆವಾಗಲೇ ಗಮನಿಸ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? 6 ತಿಂಗಳಿಂದ 2 ವರ್ಷ ಪಾಪುಗೆ ಅದು ಮೇಡಮ್ ಸರಿ ಇಟ್ಟು ಅಂತ, ಆದರೆ ಮನೆಯಲ್ಲಿ ಹಿಂದೆ ನಮ್ಮ ನಾವು ತಾತನ ಕಾಲದಲ್ಲಿ ಮಾಡ್ಕೊಡ್ತಾ ಇದ್ರಲ್ಲ, ತಾತಾಜ್ಜಿ ಮಾಡ್ಕೊಡ್ತಿದ್ರಲ್ಲ ಸರಿ ಇಟ್ಟು, ಅದೇ ಸರಿ ಇಟ್ಟು ಈಗ ಮಕ್ಕಳಿಗೆ ಇನ್ಫ್ಯಾಂಟಸ್ ಅಂತಲೂ ಇದೆ ಮೇಡಮ್. ತುಂಬ ಅದ್ಭುತವಾಗಿದೆ, ಯಾಕಂದರೆ ಒಂದು ಸಣ್ಣ ಕೆಮಿಕಲ್ ಆಗ್ದಂಗೆ ನಾವು ಮಾಡಿರ್ತೀವಿ ಮೇಡಮ್. ಓಕೆ ಸರ್, ಹಾಗೆ ದೋಸೆ ಮಿಲೆಟ್ ಮಿಕ್ಸ್ ಕೂಡ ಇದೆ, ದೋಸೆ ಹಿಟ್ಟು ಕೂಡ ಇದೆ, ಹಾಗೆ ರಾಗಿದ್ದು ಕೂಡ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹಾಗೆ ಏನೇನು ಬೆನಿಫಿಟ್ಸ್ ಸರ್ ಇದರಿಂದ? ಮೇಡಮ್, ಓವರಾಲ್ ಪ್ರಾಡಕ್ಟ್ ನಮ್ಮದು ಜೀನಿ ಮೇಡಮ್, ಅಂದರೆ ಸಿರಿಧಾನ್ಯಗಳ ಸಿರಿಧಾನ್ಯದಿಂದ ತಯಾರಾದಂಥ ಪ್ರಾಡಕ್ಟು. ಓವರಾಲ್ ಒಂದು ಹೆಲ್ತಿ ಫುಡ್ಡು ಮೇಡಮ್, ನಮ್ದು ಯಾವುದೇ ಪ್ರಾಡಕ್ಟಿಗೆ ಕೆಮಿಕಲ್ ಹಾಕಿರಲ್ಲ, ಯಾವುದು ಪ್ರಿಸರ್ವೇಟಿವ್ ಹಾಕಿರಲ್ಲ, ಯಾವುದು ಕೆಮಿಕಲ್ ಆಗ್ದಂಗೆ ತಯಾರು ಮಾಡಿರ್ತೀವಿ. ನಮ್ಮದು ದೋಸೆ ಇಟ್ಟಿದೆ, ಚಪಾತಿ ಇಟ್ಟಿದೆ, ರಾಗಿ ದೋಸೆ ಇಟ್ಟಿದೆ, ಆಲಿಂಗ್ ಪೌಡ್ರ್ ಇದೆ, ಪ್ರತಿಯೊಂದು ಸಮೇತ ಯಾವುದೇ ಕೆಮಿಕಲ್ ಆಗ್ದಂಗೆ ಹಿಂದೆ ತಾತ ಮುತ್ತಾತ ಕಾಲದಲ್ಲಿ ಏನು ಫುಡ್ ಮಾಡ್ಕೊಳ್ತಿದ್ರು ಅದೇ ಫುಡ್ಡೇ ಈಗ ಮಾಡ್ಕೊಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ಈಗ ಮಿಲ್ಕ್ ಪೌಡರಿಂದ ಏನೇನು ಬೆನಿಫಿಟ್ಸ್ ಇದೆ ಸರ್, ಏನೇನು ಉಪಯೋಗ ಆಗುತ್ತೆ ಹೇಳ್ಬೋದಾ? ಮೇಡಮ್, ಇದು ಸಿರಿಧಾನ್ಯದಿಂದ ತಯಾರಾಗಿರೋದು ಮೇಡಮ್, ಇದು ಇದರಲ್ಲಿ ಬೆನಿಫಿಟ್ ಕೇಳಂಗೆ ಇಲ್ಲ. ಸಿರಿಧಾನ್ಯದ ಬಗ್ಗೆ ಯಾರ್ಯಾರಿಗೆ ಗೊತ್ತೋ ಅವ್ರಿಗೆಲ್ಲ ಗೊತ್ತಿರುತ್ತೆ, ಸಿರಿಧಾನ್ಯ ತಿಂದರೆ ಏನಾಗುತ್ತೆ ನಮ್ಮ ದೇಹಕ್ಕೆ ಅಂತ ಗೊತ್ತಿರುತ್ತೆ. ಪ್ರತಿಯೊಂದು ಅಂದರೆ ಎಷ್ಟೋ ಜನಗಳಿಗೆ ಏನಾಗ್ತಿತ್ತು ಅಂದರೆ ಗಂಜಿ ಮಾಡಿ ಕುಡಿಬೇಕಾ ಅನ್ನೋದು, ಸಿರಿಧಾನ್ಯ ತಿನ್ನೋದಕ್ಕೆ ಎಷ್ಟೋ ಜನಕ್ಕೆ ಈ ಮಕ್ಕಳಿಗೆ ಏನಾದರೂ ಕೊಟ್ಟರೆ ಸಿರಿಧಾನ್ಯ ತಿಂತಾ ಇರಲಿಲ್ಲ ಮೇಡಮ್. ಮಕ್ಕಳಿಗೂ ಒಂದು ಒಳ್ಳೆಯ ಫುಡ್ ಕೊಡಬೇಕು, ಮಕ್ಕಳಿಗೂ ಸಿರಿಧಾನ್ಯ ತಿನ್ನಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಮಿಲ್ಕ್ ಪೌಡ್ರ್ ತಂದಿದ್ದೀವಿ. ಉದ್ದೇಶ ಇಷ್ಟೇ ಮೇಡಮ್, ಪ್ರತಿಯೊಬ್ಬರೂ ಸಮೇತ ಈಸಿಯಾಗಿ ಸಿರಿಧಾನ್ಯನ ಅವ್ರ ಬಾಡಿಗೆ ಸೇರಿಸ್ಬೇಕು. ಯಾಕೆಂದರೆ ಸಿರಿಧಾನ್ಯ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಏ ಅದು ನೆನಾಕಬೇಕು, ಡೈಜೆಷನ್ ಮಾಡೋಲ್ಲ ಅಂತ ಅಂತಿರ್ತಾರೆ. ಆದರೂ ಪ್ರತಿಯೊಬ್ಬರಿಗೂ ಸಮೇತ ಸಿರಿಧಾನ್ಯ ತಿನ್ನಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹಾಲಿನ ಪೌಡ್ರ್ ತಂದಿದ್ದೀವಿ. ಇದೇನು ಜಸ್ಟ್ ಹಾಲು ಕಾಸ್ಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡಿ ಹಾಲ್ಗೆ ಹಾಕಿ ಕುಡಿಯೋದಷ್ಟೇ ಮೇಡಮ್, ಪ್ರತಿ ಮಕ್ಕಳು ಕುಡಿಬೋದು, ಪ್ರತಿಯೊಬ್ಬರು ಕುಡಿಬೋದು. ಓಕೆ ಸರ್, ಈಗ ಈ ಎಲ್ಲ ಹೊಸ ಪ್ರಾಡಕ್ಟ್ಸ್ಗೆ ಹೇಗೆಲ್ಲ ರೆಸ್ಪಾನ್ಸ್ ಸಿಗ್ತಾ ಇದೆ? ಮೇಡಮ್, ನಾವು ಜನಗಳಿಗೆ ಹೇಳೇ ಕೊಡ್ತೀವಿ ಮೇಡಮ್, ನಿಮಗೆ ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ವಾಪಸ್ ಕೊಡಿ ಅಂತ ನಾವು ಹೇಳೇ ಕೊಡ್ತೀವಿ ಮೇಡಮ್. ಈ ಥರ ಯಾವ ಕಂಪ್ನಿ ಹೇಳ್ತಾರೆ ಮೇಡಮ್, ಯಾವುದಾದ್ರೂ ಒಂದು ಪ್ರಾಡಕ್ಟ್ ತಯಾರು ಮಾಡಿದ್ರೆ ಅಂಗಡಿಯಿಂದ ಸೇಲ್ ಆಯಿತು ಅಂದರೆ ಅದ್ರ ಬಗ್ಗೆ ರೆಸ್ಪಾನ್ಸೇ ಮಾಡಲ್ಲ. ಆದರೆ ನಾವು ಇದರಲ್ಲಿ 200 ಗ್ರಾಮ್ನ 2 ಪ್ಯಾಕೆಟ್ ಇರ್ತವೆ, ಒಂದು ಪ್ಯಾಕೆಟ ನಿಮ್ಮ ಮನೆಗೆ ಯೂಸ್ ಮಾಡಿ, ನಿಮ್ಮ ಮಕ್ಕಳಾಗ್ಬೋದು, ತಂದೆ ತಾಯಿಗಳಾಗ್ಬೋದು, ಯಾರಾದರೂ ಇದು ಚೆನ್ನಾಗಿಲ್ಲ ಅಂತಂದರೆ ನೆಕ್ಸ್ಟ್ ವೀಕ್ ಇದೇ ಜಾಗಕ್ಕೆ ಬನ್ನಿ, ನಾವು ದುಡ್ಡು ವಾಪಸ್ ತಗೊಳ್ತೀವಿ, ನಮ್ಮ ಪ್ರಾಡಕ್ಟ್ ವಾಪಸ್ ತಗೊಂಡು ನಿಮಗೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಧೈರ್ಯವಾಗಿ ಹೇಳಿ ಕೊಡ್ತಾ ಇದ್ದೀವಿ ಮೇಡಮ್. ಸಾರ್ವಜನಿಕರು ಇಲ್ಲಿ ಜೀನಿಯನ್ನ ಟೇಸ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ಹೇಗಿದೆ ಟೇಸ್ಟು, ಹಾಗೆ ಅವರು ಪ್ರತಿನಿತ್ಯ ಜೀನಿಯನ್ನ ಬಳಸ್ತಾ ಇದ್ದಾರ ಅಂತ ಕೇಳಿ ತಿಳ್ಕೊಳ್ಳೋಣ. ಜೀನಿಯಿಂದ ತುಂಬ ಉಪಯೋಗ ಇದೆ, ಈಗ ಹಾರ್ಲಿಕ್ಸ್ ಕುಡಿತಾ ಇದ್ದೀವಿ, ಅದು ತುಂಬ ಚೆನ್ನಾಗಿದೆ. ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ತುಂಬ ಚೆನ್ನಾಗಿದೆ, ಮಕ್ಕಳು ಸಹ ಕುಡಿಬೋದು. ಮತ್ತು ಪ್ರತಿನಿತ್ಯ ನಮ್ಮನೆಯಲ್ಲಿ ನಮ್ಮನೆಯವ್ರಿಗೆ ಶುಗರ್ ಇದೆ, ಅವರು ಇದು ಏನಪ್ಪ ಆರ್ಕ ಅಂತ ಮಾಡ್ತೀವಿ, ಅಂದರೆ ಸಿರಿಧಾನ್ಯದಲ್ಲಿ ಆರ್ಕ ನಾ ಸಾಣೆ ನವಣೆ ಆ ಥರ ಎಲ್ಲ ಇರುತ್ತಲ್ಲ, ಎಲ್ಲ ಮಿಕ್ಸ್ ಮಾಡೇ ಇದು ಮಾಡೋದು. ಅದರಲ್ಲಿ ರೊಟ್ಟಿ ಮತ್ತು ಅದನ್ನೇ ಅನ್ನ ಏನಾದರೂ ವೆರೈಟಿ ಥರ ಮಾಡ್ಕೊಂಡು ತಿನ್ಬೋದು. ಅದರಿಂದ ತುಂಬ ಆರೋಗ್ಯ, ನಮ್ಮನೆಯಲ್ಲಿ 1-2 ವರ್ಷದಿಂದ ಉಪಯೋಗಿಸ್ತಾನೆ ಇದ್ದೀವಿ, ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೆಯದು, ಆರೋಗ್ಯವಾಗೂ ಇದ್ದಾರೆ, ಮತ್ತು ನಮಗೂ ಎಲ್ಲ ನಾವು ಯೂಸ್ ಮಾಡ್ತೀವಿ, ತುಂಬ ಚೆನ್ನಾಗಿದೆ ರೀ.
ಓಕೆ ಮೇಡಂ ಈಗ ನೀವು ಈಗ ನೀವು ಮಿಲ್ಕ್ ಪೌಡರ್ ನ ಟೇಸ್ಟ್ ಮಾಡಿದ್ರಿ ಏನು ಅನ್ನಿಸ್ತು ಹೇಗಿದೆ ಆ ತುಂಬಾ ಚೆನ್ನಾಗಿದೆ ಹಾರ್ಲಿಕ್ಸ್ ತರನೇ ಇದೆ ಇನ್ನ ಟೇಸ್ಟಿ ಆಗಿದೆ ನಮ್ಮ ಜೊತೆ ಈಗ ಜೀನಿ ಮಿಲ್ಲೆಟ್ ಮಿಕ್ಸ್ ಕರ್ನಾಟಕ ಝೋನಲ್ ಹೆಡ್ ಹಾಗೆ ತುಮಕೂರು ಜೀನಿ ವಿತರಕರು ಹಾಗೆ ಜೀನಿ ಜಗದೀಶ್ ಬಾಬು ಅಂತಾನೆ ಹೆಸರುವಾಸಿಯಾಗಿರುವ ಆರ್ ಜಗದೀಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡಸೋಣ ಸರ್ ಇವತ್ತು ಏನು ಸ್ಪೆಷಲ್ ಸರ್ ಇದರ ಉದ್ದೇಶ ಏನು ಸ್ಪೆಷಲ್ ಸರ್ ಇವತ್ತು ಮೇಡಂ ನಮಸ್ತೆ ಇದು ಜೀನಿ ಮಿಲ್ಲೆಟ್ ಮಿಲ್ಕ್ ಪೌಡರ್ ಅಂತ ಹೊಸದಾಗಿ ಲಾಂಚ್ ಆಗಿರೋದು ನಮ್ಮಲ್ಲಿ ಅದನ್ನ ಅದರದು ಪ್ರಮೋಷನ್ ಅಂತ ಹೇಳಿ ಮಾಡ್ತಾ ಇದೆ ಆಲ್ರೆಡಿ ಜನಗಳಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಬಟ್ ಇವತ್ತು ಏನಂದ್ರೆ ಒಂದು ಖುಷಿ ವಿಚಾರ ಏನಂದ್ರೆ ಇವತ್ತು ನಮ್ಮ ಜೀನಿ ಮಿಲ್ಟ್ ಹೆಲ್ತ್ ಮಿಕ್ಸ್ ನ ಮಾಲೀಕರಾದಂತ ದಿಲೀಪ್ ಕುಮಾರ್ ಅವರೇ ಬಂದು ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಬಂದಿದೆ ಹಾಗಾಗಿ ನಾವು ಎಲ್ಲ ಸಹ ಇಲ್ಲಿ ನಿಂತಿದ್ದೀವಿ ಸೊ ಇದು ಏನಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಈಗ ಆಲ್ರೆಡಿ ಜನಗಳು ತುಂಬಾ ಯೂಸ್ ಮಾಡಿದ್ದಾರೆ ಜನಗಳು ಬಹಳಷ್ಟು ರಿಸಲ್ಟ್ ಬಂದಿದೆ ಬಹಳ ವರ್ಷಗಳಿಂದ ಜೀನಿ ಮಿಲ್ಟ್ ಹೆಲ್ತ್ ಮಿಕ್ಸ್ ಅಂದ್ರೆ ಜನರಿಗೆ ಚಿರಪರಿಚಿತವಾಗಿ ನಿಂತಿದೆ ಹಾಗಾಗಿ ನಮ್ಮಲ್ಲಿ ಏನಂದ್ರೆ ಈಗ ಇತ್ತೀಚೆಗೆ ಹೊಸ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡ್ತಾ ಇದೀವಿ ಇದ್ರ ಜೊತೆಗೆ ದೋಸೆ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಇಡ್ಲಿ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಎಲ್ಲ ನಾನಾ ತರ ಪ್ರಾಡಕ್ಟ್ ಗಳು ಲಾಂಚ್ ಆಗಿದೆ ಇದು ಹೊಸದಾಗಿ ಲಾಂಚ್ ಆಗಿರುವಂತ ಪ್ರಾಡಕ್ಟ್ ಹಾಗಾಗಿ ಇಲ್ಲಿ ಜೀನಿನ ಇವತ್ತು ಪ್ರಮೋಷನ್ ಮಾಡಬೇಕು ಅಂತ ಸ್ವತಃ ನಮ್ಮ ಮಾಲೀಕರೇ ಬಂದು ನಿಂತಿದ್ದಾರೆ ಮೇಡಮ್ ಓಕೆ ಸರ್ ಮಿಲ್ಕ್ ಪೌಡರ್ ಸ್ಯಾಂಪಲ್ ಕೂಡ ಕೊಡ್ತಾ ಇದ್ದರು ನೀವು ಕೂಡ ಟೇಸ್ಟ್ ಮಾಡಿದ್ರಿ ಸರ್ ಹೇಗಿತ್ತು ಸರ್ ಟೇಸ್ಟ್ ನಿಮಗೆ ಏನು ಅನಿಸ್ತು ಸರ್ ಟೇಸ್ಟ್ ಮಾಡಿದ ತಕ್ಷಣ ಮೇಡಮ್ ಟೇಸ್ಟ್ ಮಾಡಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ರೆಗ್ಯುಲರ್ ಆಗಿ ಮನೇಲಿ ನಾವು ತಗೋತಾ ಇದೀವಲ್ಲಮ್ಮ ಹಂಗಾಗಿ ನಮಗೆ ಅದರ ಟೇಸ್ಟ್ ಗೊತ್ತಿದೆ ಅದು ಅರಿವು ಗೊತ್ತಿದೆ ಯಾಕಂದರೆ ಇದು ನಾವು ಅವತ್ತಿಂದ ಹೇಳಿದ್ರು ಬಿ ಪಿ ಶುಗರ್ಗೆ ರಾಮಬಾಣ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಲ್ಲಿ ಬಂದಿರೋಂಥ ಎಷ್ಟೋ ಜನಗಳು ನಾವು ಬೆಳಗ್ಗೆಯಿಂದ ನೋಡ್ತಾನೆ ಇದೀವಲ್ಲ ಪ್ರತಿಯೊಬ್ಬರು ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ ನಾವು ತುಂಬ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಜೀನಿ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಯಾವತ್ತೂ ಬಿ ಪಿ ಶುಗರ್ಗೆ ರಾಮಬಾಣ ಆರೋಗ್ಯದ ಗುಟ್ಟು ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು